ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞ, ಸಹಾಯಕ ಆಡಳಿತಾಧಿಕಾರಿ ಹಾಗೂ ಹಿರಿಯ ಪುರುಷ ಆರೋಗ್ಯ ಸಹಾಯಕರಿಗೆ ಜಿಲ್ಲಾ ಮಟ್ಟದ ಅತ್ಯುನ್ನತ ಸೇವಾ ಪ್ರಶಸ್ತಿಯನ್ನು ವಿಶ್ವ ಆರೋಗ್ಯ ದಿನಾಚರಣೆಯ ಪ್ರಯುಕ್ತ ನೀಡಿ ಗೌರವಿಸಲಾಯಿತು. ಶಿರಾ ನಗರದ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಾಥ್ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ವಿಶೇಷ ಏನಂದರೆ ನಮ್ಮ ಹಿತಾಸಕ್ತಿಯಂತೆ ನಮ್ಮ ಏನು ಪ್ರತಿ ವರ್ಷ ನಾವೇನು ಆಚರಿಸ್ತಾ ಇದ್ದೀವಿ ವಿಶ್ವ ಆರೋಗ್ಯ ದಿನಾಚರಣೆಯಿಂದ ಪ್ರತಿ ವರ್ಷ ನಾವು ಜಿಲ್ಲಾ ಮಟ್ಟದಲ್ಲಿ ಆರೋಗ್ಯ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯಿತಿ ಹಾಗೂ ಇತರ ಎಲ್ಲ ಸಂಘಟನೆಯಿಂದ ನಾವು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸ್ತೀವಿ. ಪ್ರತಿ ವರ್ಷದಂತೆ ನಾವು ನಮ್ಮ ವಿಶ್ವ ಆರೋಗ್ಯ ದಿನಾಚರಣೆಯಿಂದ ಪ್ರತಿಭಾವಂತ ಉತ್ತಮ ನೌಕರರು ಮತ್ತು ಅಂಥವ್ರನ್ನ ಉತ್ತಮ ಅವರ ಸೇವೆಯನ್ನು ಗಣನೆ ತರಿಸ್ಕೊಂಡು ಅವರನ್ನು ತಮ್ಮ ಸೇವೆಯನ್ನು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ವಿಶ್ವಾರೋಗ್ಯ ದಿನಾಚರಣೆಯಲ್ಲಿ ನಡೆಯಿತು. ಆ ಒಂದು ದಿವಸ ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಶಿರಾ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಿಂದ ಪ್ರಸಿದ್ಧಿ ಮತ್ತು ಸ್ತ್ರೀರೋಗ ತಜ್ಞರಾದಂಥ ಡಾಕ್ಟರ್ ಡಿ ಎಂ ಗೌಡ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ನಮಗೆ ತುಂಬ ಸಂತೋಷ ಆಗಿರ್ತಕ್ಕಂಥ ವಿಷಯ. ಏನಪ್ಪ ಅಂದರೆ ಅವರು ಸೇವೆ ಮತ್ತು ನಮಗೆ ತುಂಬ ಬಡ ರೋಗಿಗಳಿಗೆ ತುಂಬ ಸೇವೆ ಸಿಗ್ತಾ ಇದೆ. ಅವರು ಗುರುತಿಸತಕ್ಕಂಥದ್ದು ತುಂಬ ಸಂತೋಷ ಆಗಿದೆ. ನಮ್ಮ ಎಲ್ಲ ಆಸ್ಪತ್ರೆ ಸಿಬ್ಬಂದಿ ಕೂಡ ಎಲ್ಲ ಸಂತೋಷ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ನಮ್ಮ ಆಸ್ಪತ್ರೆಯ ಜಿ ಅವರಿರ್ತಕ್ಕಂಥ ಸಹಾಯಕ ಆಡಳಿತಾಧಿಕಾರಿಗಳಂತ ಶ್ರೀ ರವಿಯವರು, ಅವರು ಕೂಡ ನಮ್ಮ ಆಸ್ಪತ್ರೆಯ ಪರವಾಗಿ ಅವರು ಕೂಡ ಉತ್ತಮ ಪ್ರಶಸ್ತಿ ಸಿಕ್ಕಿದೆ. ಇವತ್ತು ನಿಜ ನಮ್ಮ ಈ ಆಸ್ಪತ್ರೆ ಈ ಗುಣಮಟ್ಟದಲ್ಲಿ ಇದೆ ಅಂತಂದರೆ ಅವರ ಸೇವೆ ಅಪಾರ ಇದೆ. ಹೆಂಗಪ್ಪ ಅಂತಂದರೆ ಪ್ರತಿಯೊಂದು ಇರ್ಬೋದು, ಒಂದೊಂದು ಸ್ಟೆಪ್ ಮೇಲೆ ಓದ್ತಕ್ಕಂಥದ್ದು ಇರ್ಬೋದು, ಇಂಪ್ರೂವ್ಮೆಂಟ್ಸ್ ಆಗ್ತಕ್ಕಂಥದ್ದು, ಒಂದು ವೈದ್ಯರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ನೌಕರರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ಪ್ರತಿಯೊಂದನ್ನು ಕೂಡ ನಮ್ಮ ರವಿಯವರು ತುಂಬ ಎಲ್ಲರಿಗೂ ಉತ್ಸಾಹಕರದಿಂದ ಅವರು ಸಹಕಾರ ಕೊಟ್ಕೊಂಡು ನಮ್ಮ ಎಲ್ಲರನ್ನು ವಿಶ್ವಾಸ ತಗೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರಿಗೆ ನಮಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಶಿರಾಯಿಲ್ಲಿ ಅವರಿಗೆ ಒಂದು ಈ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ, ತುಂಬ ಸಂತೋಷ ಆಗಿದೆ. ನಮ್ಮ ಸಿಬ್ಬಂದಿಯ ಪರವಾಗಿ ನಮ್ಮ ಎಲ್ಲ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿಯ ಪರವಾಗಿ ನಮ್ಮ ಪ್ರಸಂತಿದ್ದರು ಡಾಕ್ಟರ್ ಬಿ ಎಂ ಗೌಡ ಅವರಿಗೂ ಮತ್ತು ನಮ್ಮ ಆಡಳಿತ ಅಧಿಕಾರಿಗಳಂತ ರವಿ ಅವರಿಗೆ ಅಭಿನಂದನೆಗಳನ್ನು ಕೇಳ್ತಾ ಇದ್ದೀನಿ. ಹಾಗೆ ನಮ್ಮ ಶಿರಾ ತಾಲೂಕಿನ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಆ ಒಂದು ಕಚೇರಿಯಿಂದ ಇವತ್ತು ದಿವಸ ಶ್ರೀನಿವಾಸ್ ಅವರಿದ್ರೆ ಇವತ್ತು ನನಗೆ ಚಿಕ್ಕದಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅವರು ನಾನು ಹೈಸ್ಕೂಲ್ ಓದಬೇಕಾದ್ರೆ ಅವರು ನನ್ನ ಆರೋಗ್ಯನ ಅವರು ನೋಡ್ಕೊಂಡಿದ್ದಾರೆ. ಅಂಥ ಒಬ್ಬ ಹೆಲ್ತ್ ವರ್ಕರ್ ಅವರು ನಾನಿವತ್ತು ನನಗೆ ಅವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥದ್ದು ತುಂಬ ಸಂತೋಷ ಆಗ್ತಾ ಇದೆ. ಅವರು ವರ್ಕು ಅಂತಂದರೆ ಇವತ್ತು ಶ್ರೀನಿವಾಸ್ ಅವರು ಇದಾರೆಂತಂದರೆ ಇವತ್ತು ತಾಲೂಕ ಆರೋಗ್ಯ ಅಧಿಕಾರಿಗಳು ಇರ್ಬೋದು, ಡಿ ಎಚ್ ಓರ್ ಇದ್ದಂಗೆ ಅವರು ಆ ಮಟ್ಟದಲ್ಲಿ ಇವತ್ತೊಂದು ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ವಿಚಾರಗಳನ್ನು ಸಾರ್ವಜನಿಕರಿಗೆ ತಲುಪಿಸ್ತಾ ಇದೆ. ಈ ಒಂದು ಪ್ರಶಸ್ತಿ ನಮ್ಮ ಶ್ರೀನಿವಾಸ್ ಅವರಿಗೆ ಸಿಕ್ಕಿರುವುದು ಶ್ರೀನಿವಾಸ್ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ತುಂಬ ಸಂತೋಷಕರವಾಗಿದೆ. ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನಮ್ಮ ಡಿ ಎಂ ಗೌಡ ಸರ್ ಹೇಳಿದಾಗೆ ಇವತ್ತೇನು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಶಿರಾಕ್ಕೆ ಬಂದಿದೆ ಅಂತಂದರೆ ಇವತ್ತು ನಮಗೆ ಶ್ಲಾಘನೀಯ. ಈ ಒಂದು ಆಸ್ಪತ್ರೆ ಬರಬೇಕು ಅನ್ನೋಕ್ಕಿದ್ರೆ ಇವನ ಸೇವೆ ಅಪಾರ ಆಗಿದೆ ಹೇಳಬೇಕು. ಇವತ್ತಿನ ದಿವಸ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಏನು ಹೆರಿಗೆ ಆಗ್ತಾ ಇದ್ದಾವೆ ಆ ಲೆವೆಲಿಗೆ ಒಂದು 50% ಅಲ್ಲಿ 600 ಹೆರಿಗೆ ಆದರೆ ನಮ್ಮಲ್ಲಿ 300 ಹೆರಿಗೆಗಳಾಗ್ತಾ ಇದೆ. ಸಿದ್ದರೇನು ಮತ್ತು ನಾನ್ಮಡಿಲ್ಲರು ಸೇರಿಕೊಂಡು ಇವರು ಮಾಡ್ತಿರ್ತಕ್ಕಂಥ ಸೇವೆಗೆ ಇವತ್ತು ನಮಗೆ ತಾಯಿ ಮಕ್ಕಳ ಆಸ್ಪತ್ರೆ, ಯಾಕೆಂತಂದರೆ ಅದನ್ನು ಗುರುತಿಸ್ತಾರೆ. ಯಾವುದೇ ಒಂದು ಆಸ್ಪತ್ರೆ ಮಾಡಬೇಕಾದ್ರೆ ಅಲ್ಲಿನ ವರ್ಕು ಯಾವ ಥರ ನಡೀತಾ ಇದೆ ಅನ್ನೋದನ್ನು ಗುರುತಿಸ್ತಾರೆ. ಇನ್ನೊಂದು ಸಂತೋಷದ ಸಂಗತಿ ಏನಪ್ಪ ಅಂತಂದರೆ ಈ ಒಂದು ನಮ್ಮ ಒಂದು ಈ ಸೇವೆಯನ್ನು ಗುರುತಿಸಿ ಇವತ್ತಿನ ದಿವಸ ನಮಗೆ DNB ಅಂತ ಒಂದು ಸ್ನಾತಕೋತ್ತರ
ಸ್ಪೋರ್ಟ್ಸ್ ನಮಗೆ ನಮ್ಮ ಶಿರಾ ಆಸ್ಪತ್ರೆ ಬರ್ತಿರ್ತಕ್ಕಂಥದ್ದು ತುಂಬ ಸಂತೋಷ ಆಗ್ತಾ ಇದೆ. ಇದು ಇಂಥ ಈ ಕೋರ್ಸ್ ಸಿಗೋದು ಇಂಥ ಒಂದು ಸಿಗೋದು ಭಾರತ ತುಂಬ ಕಡಿಮೆ, ಎಲ್ಲ ಆಸ್ಪತ್ರೆಗಳು ಸಿಗೋದಿಲ್ಲ. ಇವನ್ ಜಿಲ್ಲಾ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ DNB ಕೋರ್ಸ್ ಶುರುವಾಗಿದೆ. ಅದೇ ಥರದಲ್ಲಿ ನಮ್ಮ ಶಿರಾ ತಾಲೂಕಿನಲ್ಲಿ ಶಿರಾ ಆಸ್ಪತ್ರೆಗೆ DNB ಕೋರ್ಸ್ OBGYನಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗಕ್ಕೆ ಒಂದು DNB ಕೋರ್ಸ್ ಸಿಕ್ಕಿರ್ತಕ್ಕಂಥದ್ದು ತುಂಬ ಸಂತೋಷ ಆಗ್ತದೆ. ಇದರಿಂದ ಏನಪ್ಪಾ ಆಗುತ್ತೆ ಅಂದರೆ ಉತ್ತಮ ಗುಣಮಟ್ಟದ ಸೇವೆ ಬಡವರಿಗೆ ಮತ್ತು ಸಾರ್ವಜನಿಕರಿಗೆ ಸಿಗ್ತಕ್ಕಂಥದ್ದು ಆಗುತ್ತೆ. ಇವತ್ತೇನು ಗೈನಕಾಲಜಿಸ್ಟು ಒಂದು ಎರಡು ಬೇರೆ ಕಾಲೇಜ್ ಪೋಸ್ಟ್ ಜಾಸ್ತಿ ಆದರೆ ಅಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಇಬ್ಬರು ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳಿರ್ತಾರೆ, ಅವರಿಗೆ ಉಪನ್ಯಾಸಕರಾಗಿ ಇನ್ನೂ ಇಬ್ಬರು ಮೂರು ಜನ ಸ್ಟಾಫ್ಗಳು ಹೆಚ್ಚಿಗೆ ಆಗ್ತದೆ. ಈ ಒಂದು ಇದರಿಂದ ಇಲ್ಲಿನ ನಮ್ಮ ಏನು ಗುಣಮಟ್ಟದ ಒಂದು ಆರೋಗ್ಯ ಸೇವೆ ಸಿಗೋದ್ರಲ್ಲಿ ಎರಡು ಮಾಡ್ತಿಲ್ಲ ಅಂತ ಹೇಳೋದ್ರಲ್ಲಿ ಈ ಒಂದು ಇದಕ್ಕೂ ನಮ್ಮ ರವಿಯವರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ. ಇವತ್ತಿನ ದಿವಸ ಈ ಎಕ್ವಿಪ್ಮೆಂಟ್ಸು ಪ್ರತಿಯೊಂದೂ ಅಷ್ಟೇ, ಏನು ನಮ್ಮ ಈ ಇಷ್ಟೊಂದು ಉತ್ತೇಜನ ಬೇಕಾದರೆ ಇವತ್ತಿನ ದಿವಸ ನಮಗೆ ಎಲ್ಲ ಫ್ರೀ ನಾವೇನು ಮಾಡ್ತಿರೋದು. ಇವರ ಸೇವೆ ಏನು ಅಂದರೆ ಇವತ್ತು ನಾವು ಯಾರೇನೋ ಇಂಜೆಕ್ಷನ್ ಕೊಡ್ಬೇಕಂದ್ರೆ ಬೆಳಗ್ಗೆ ಆಗಲೇ ತಂದು ರೆಡಿ ಇಟ್ಕೊಂಡಿರ್ತಾರೆ. ಏನಾದ್ರು ಮೆಟೀರಿಯಲ್ಸ್ ಅವ್ರಿಗೆ ಝೀರೋ ಪ್ಯಾಕೆಟ್ ಬಂದು ಅವರು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತಾ ಇದ್ದಾರೆ. ಯಾವುದೇ ಇವಾಗ ನಮ್ಮಲ್ಲಿ ಅಂಟೆ ಇಟ್ಕೊಂಡಿರ್ಬೋದು, IRS ಬಂದಿರ್ಬೋದು, ನಾವು ಯೂಸರ್ಸ್ ಬಂದಿರ್ಬೋದು, ಆ ಒಂದು ಹಣದಿಂದ ನಾವು ಇವತ್ತು ರೋಗಿಗಳಿಗೆ ಯಾವುದೇ ಇಂಜೆಕ್ಷನ್ ಕೂಡ ನಾವು ಹೊರಗಡೆ ಬರ್ಕೊಡೋದಿಲ್ಲ. ಪ್ರತಿಯೊಂದು ಕೂಡ ನಾವು ಇಲ್ಲೇ ಹಾಕ್ಬಿಟ್ಟು ಆ ರೋಗಿಗೆ ಒಳ್ಳೆಯ ಚಿಕಿತ್ಸೆ ಸಿಗ್ತದೆ. ಒಳ್ಳೆ ಚಿಕಿತ್ಸೆ ಸಿಗೋದಕ್ಕೆ ನಮ್ಮ ಆಡಳಿತಾಧಿಕಾರಿಗಳು ಉತ್ತಮ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಅದ್ರ ಜೊತೆಯಲ್ಲಿ ನಮ್ಮ ಎಲ್ಲ ವೈದ್ಯರಿಗೂ ಉತ್ತಮ ಒಂದು ಮೋಟಿವೇಶನ್ನು ಎಲ್ಲರನ್ನೂ ಸಹಕಾರಕ್ಕೆ ತಗೊಳ್ತಾರೆ. ಉತ್ತಮ ರೀತಿಯಲ್ಲಿ ಇದು ಮಾಡಿಕೊಂಡು ನಮಗೆ ಈ ಒಂದು ಈ ಮಟ್ಟಕ್ಕೆ ನಡೀತಾ ಇದೆ ಅಂದರೆ ಒಂದು ಇವರ ಒಂದು ಪಾತ್ರ ಇದೆ ಅನ್ನೋದ್ರಲ್ಲಿ. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ತ್ರೀರೋಗ ತಜ್ಞ ಡಾಕ್ಟರ್ DM ಗೌಡ ರವರು ಇದುವರೆಗೂ ಸಾವಿರಾರು ಹೆರಿಗೆಗಳನ್ನು ಮಾಡಿಸಿರುತ್ತಾರೆ. ಇವರ ಸೇವೆಯನ್ನು ಪರಿಗಣಿಸಿ ವಿಶ್ವ ಆರೋಗ್ಯ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಮಟ್ಟದ ಅತ್ಯುನ್ನತ ಸೇವೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ DM ಗೌಡ ರವರನ್ನು ಶ್ರೀಟಿವಿ ತಂಡ ಮಾತನಾಡಿಸಿದಾಗ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಆರೋಗ್ಯ ಇಲಾಖೆಗೆ ಸೇವೆ ಸಲ್ಲಿಸಿರ್ತಕ್ಕಂಥ ವೈದ್ಯರು ಮತ್ತು ವಿವಿಧ ರಂಗದ ಅಧಿಕಾರಿಗಳು ಮತ್ತು ನೌಕರರಿಗೆ ಅವರ ಸೇವೆಯನ್ನು ಪರಿಗಣಿಸಿ ಗೌರವಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ನಿಟ್ಟಿನಲ್ಲಿ ನಮ್ಮ ತಜ್ಞ ವೈದ್ಯರ ವೃಂದದಿಂದ ನಮ್ಮ ಜಿಲ್ಲೆಯಿಂದ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನನಗೆ ಒಂದು ರೀತಿಯಲ್ಲಿ ಸಂತೋಷವನ್ನು ತಂದಿದೆ. ಮತ್ತು ಅದೇ ರೀತಿಯಾಗಿ ನನ್ನ ಜವಾಬ್ದಾರಿಗಳನ್ನು ಸಹ ಹೆಚ್ಚು ಮಾಡಿದೆ. ಅದಿಷ್ಟೇ ಅಲ್ಲ, ನಮ್ಮ ಒಂದು ಈ ಒಂದು ಗೌರವ ಕೇವಲ ನನ್ನೊಬ್ಬನಿಗೆ ಅಷ್ಟೇ ಅಲ್ಲ, ನನ್ನ ಜೊತೆಗೆ ಕೆಲಸ ಮಾಡಿರುವಂತಹ ಎಲ್ಲ ನಮ್ಮ ಸಹೋದರಿ ವೈದ್ಯ ಮಿತ್ರರು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಹೊಂದಿರತಕ್ಕಂಥ ಒಂದು ಗೌರವ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಈ ಒಂದು ಗೌರವವನ್ನು ಒಂದು ಪ್ರಶಸ್ತಿಯನ್ನು ಒಂದು ಕೊಟ್ಟು ಗೌರವ ಗುಣಮಾಡಿದಂತಹ ನಮ್ಮ ಇಲಾಖೆಯ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಆಯ್ಕೆ ಸಮಿತಿ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕೊಟ್ಟು ಸಹಿತ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಈ ಒಂದು ಶಿರಾ ಸಾರ್ವಜನಿಕ ಆಸ್ಪತ್ರೆ ತುಮಕೂರು ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮವಾದಂತಹ ಆಸ್ಪತ್ರೆ. ಅದಷ್ಟೇ ಅಲ್ಲ, 2012ನೇ ಸಾಲಿನಲ್ಲಿ ನಮ್ಮ ಶಿರಾ ಸಾರ್ವಜನಿಕ ಆಸ್ಪತ್ರೆಯಿಂದ ಬೆಂಗಳೂರು ವಿಭಾಗ ಮಟ್ಟದ ಉತ್ತಮ ಫಸ್ಟ್ ರೆಫರಲ್ ಯೂನಿಟ್, ಅತ್ಯುತ್ತಮವಾದ ಫಸ್ಟ್ ರೆಫರಲ್ ಯೂನಿಟ್ ಅಂತ ಹೇಳಿ ಈಗಾಗಲೇ ನಮ್ಮ ರಾಜ್ಯ ಮಟ್ಟದಲ್ಲೂ ಸಹಿತ ನಮ್ಮ ಆಸ್ಪತ್ರೆಯನ್ನು ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಈ ನಿಟ್ಟಿನಲ್ಲಿ ನಮಗೆ ಈ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸತಕ್ಕಂಥದ್ದು ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೂ ಒಂದು ಸಂತೋಷವನ್ನು ಉಂಟು ಮಾಡಿದೆ. ಮುಂದೆ ಈ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಇನ್ನೂ ಮರದಷ್ಟು ಮತ್ತಷ್ಟು ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ನೀಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೆಚ್ಚಿನದಾಗಿ ಕಾರ್ಯಮುಖಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಸರ್, ಇದುವರೆಗೂ 14,000 ಹೆರಿಗೆ ಅದ್ರ ಬಗ್ಗೆ ಅದು ಈಗ ನಮ್ಮ ಭಾಗದಲ್ಲಿ ಹೆಚ್ಚಿನದಾಗಿ ಒಂದು ಬಡ ಮಧ್ಯಮ ವರ್ಗದಲ್ಲೇ ಹೆಚ್ಚಿನದಾಗಿ ವಾಸ ಮಾಡಿಸ್ತಕ್ಕಂಥ ಒಂದು ಪ್ರದೇಶ ಬಯಲುಸೀಮೆಯ ಪ್ರದೇಶ. ಆರೋಗ್ಯ ಸೇವೆಗಳು ಮತ್ತು ಸಂಪರ್ಕ ವ್ಯವಸ್ಥೆಗಳು ಅಷ್ಟು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ
ಭಾರತ ಎಲ್ಲ ಒಂದು ಕಡೆ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಮೂಗು ನೋಡತಕ್ಕಂಥ ಒಂದು ವಾತಾವರಣ ಇತ್ತು, ಅದನ್ನು ಹೋಗಲಾಡಿಸ್ಬೇಕು. ಸರ್ಕಾರಿ ಆಸ್ಪತ್ರೆಗಳಿಗೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬಡ ಮಧ್ಯಮ ವರ್ಗದ ಜನರು ಬರಬೇಕು, ಅವರಿಗೆ ಸೇವೆಗಳು ಲಭ್ಯ ಆಗಬೇಕು. ಸರ್ಕಾರದ ಏನು ಕಾರ್ಯಕ್ರಮಗಳೇನಿದೆ ಅವು ಈ ಒಂದು ಸಮಾಜದ ಕಟಕಡೆಯ ಮನುಷ್ಯನಿಗೆ ತಲುಪಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ನಮ್ಮ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳಿ ನಾವು ಕಾರ್ಯೋನ್ಮುಖರಾದಾಗ ಇಲ್ಲಿ ಉತ್ತಮವಾದಂತಹ ಒಂದು ಸೇವೆಯನ್ನು ನೀಡಲಿಕ್ಕೆ ಸಾಧ್ಯ ಇದೆ. ನಾವು ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು ಈ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಪರಿಶ್ರಮವನ್ನು ಹಾಕೋದ್ರ ಮೂಲಕ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ತಮ್ಮ ಆರೋಗ್ಯ ಒಂದು ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಗಳು ಲಭ್ಯ ಆಗುತ್ತೆ. ಇಲ್ಲಿ ಬಂದರೆ ನಮ್ಮ ಒಂದು ರೋಗ ರೋಗಗಳು ನಿವಾರಣೆ ಆಗುತ್ತೆ. ಅದಷ್ಟೇ ಅಲ್ಲ, ತೆರಿಗೆಗಳು ಸುಸೂತ್ರವಾಗಿ ಸುಲಲಿತವಾಗಿ ಮತ್ತು ಯಾವುದೇ ರೀತಿಯಾದಂತಹ ಅವಘಡಗಳಿಗೆ ಅಲ್ಲಿನ ಅವಕಾಶ ಆಗದಂತೆ ಆದಷ್ಟು ಸುರಕ್ಷಿತವಾದಂತಹ ಒಂದು ಹೆರಿಗೆಯನ್ನು ಮಾಡಿಸ್ಕೊಳ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಯಾವುದೇ ರೀತಿಯಾದಂಥ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳಲ್ಲೂ ಆಸ್ಪತ್ರೆಗಳಲ್ಲಿ ಯಾವಾಗ ಒಂದು ಪ್ರೋಟೋಕಾಲ್ಸನ್ನು ಫಾಲೋ ಮಾಡ್ತೀವಿ ಆ ಪ್ರೋಟೋಕಾಲ್ಸನ್ನು ಇಲ್ಲೂ ಸಹಿತ ನಾವು ಫಾಲೋ ಮಾಡಿ ಒಂದು ಗುಣಮಟ್ಟದ ಆರೋಗ್ಯದ ಬಗ್ಗೆ ನಾವು ಕಾಳಜಿಯನ್ನು ವಹಿಸಿದಂಥ ಸಂದರ್ಭದಲ್ಲಿ ಅದರ ಮೇಲೆ ವಿಶ್ವಾಸ ಇಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಬಂದರು. ಹಾಗಾಗಿ ಅದರಲ್ಲೂ ಗರ್ಭಿಣಿಯರು ಬಂದರು, ಅವ್ರಿಗೆ ನಾವು ಉತ್ತಮವಾದ ಸೇವೆಯನ್ನು ನೀಡೋದ್ರಿಂದ ನಾವು ಇಷ್ಟು ಪ್ರಮಾಣದ ಎಲ್ಲಿಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡಬೇಕು. ಇನ್ನೂ ಉತ್ತಮ ಸೇವೆ ತಿಳಿಸ್ಬೇಕಂದ್ರೆ ಇನ್ನೂ ಏನೇನು ಈಗಿರೋ ಫೆಸಿಲಿಟೀಸಲ್ಲಿ ಆಲ್ರೆಡಿ ನಮ್ಮ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗರ್ಭಿಣಿಯರು ಮತ್ತು ಹೆರಿಗೆ ಸಂಬಂಧಿತ ಸಮಸ್ಯೆಯಿಂದ ತೊಂದರೆಗೆ ಚಿಕಿತ್ಸೆಗೆ ಬರ್ತಾ ಇರೋದನ್ನು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಹೆರಿಗೆಗಳಾಗ್ತಿರೋದನ್ನು ಗಮನಿಸಿ ಸರ್ಕಾರ ಈಗಾಗಲೇ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಮಂಜೂರು ಮಾಡಿದೆ, ಅದರಲ್ಲೂ 3 ಹಾಸಿಗೆಗಳ ಆಸ್ಪತ್ರೆಯನ್ನು ಮಂಜೂರು ಮಾಡಿದೆ. ಅದು ಕಟ್ಟಡ ಈಗಾಗಲೇ ಸುಮಾರು 75-80% ಪೂರ್ಣ ಒಂದು ಕೆಲವೇ ದಿನಗಳಲ್ಲಿ ಕಾರ್ಯಾರಂಭ ಮಾಡಿದೆ. ಅಲ್ಲಿಗೆ ಕಟ್ಟಡ ಪೂರ್ಣಗೊಂಡ ನಂತರ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಸರ್ಕಾರ ಒದಗಿಸಿಕೊಟ್ರೆ ಖಂಡಿತವಾಗಿ ಇನ್ನೂ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಇನ್ನೂ ಹೆಚ್ಚಿನ ಜನರಿಗೆ ತಲುಪಿಸುವಂತೆ ಸಾಧ್ಯ. ಸಹಾಯಕ ಆಡಳಿತಾಧಿಕಾರಿಯಾಗಿ ಯಾವುದೇ ಲೋಪದೋಷ ಕಂಡುಬರದ ಹಾಗೆ ಸೇವೆ ಸಲ್ಲಿಸಿರುವ ಸಹಾಯಕ ಆಡಳಿತಾಧಿಕಾರಿ ರವಿಯವರಿಗೆ ವಿಶ್ವ ಆರೋಗ್ಯ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಮಟ್ಟದ ಅತ್ಯುನ್ನತ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಸಹಾಯಕ ಆಡಳಿತಾಧಿಕಾರಿ ರವಿ ಬಂದಿರೋದಕ್ಕೆ ನನ್ನ ಸಹೋದ್ಯೋಗಿಗಳು ಮತ್ತು ನನ್ನ ಏನೇನು ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಿರೋದು ಎಲ್ಲರಿಗೂ ಸಹ ಫಸ್ಟ್ ನಾನು ಅವರಿಗೆ ಆರ್ಥಿಕವಾಗಿ ನನ್ನ ಒಂದು ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಅದೇ ರೀತಿಯೇ ನನ್ನ ಇಷ್ಟು ಮಟ್ಟಕ್ಕೆ ಬರೋದು ನನ್ನ ಕುಟುಂಬದವರು ಸಹ ಸಹಕಾರ ಯಾಕಂದರೆ ಅಲ್ಲಿಂದಲೂ ನನಗೆ ಒಂದು ಯಾವುದೇ ರೀತಿ ಶಾಂತವಾದ ವಾತಾವರಣ ಇದ್ದಾಗ ಮಾತ್ರ ನನಗೆ ಏನಿಗೆ ಆಡಳಿತ ನಾನು ಏನೀಗ ನನ್ನ ಮುಖ್ಯ ವೈದ್ಯಾಧಿಕಾರಿಗಳಾಗಲಿ ಮತ್ತು ನನ್ನ ಸಹೋದರಿ ಬೇರೆ ವಿದ್ಯಾರ್ಥಿಗಳಾಗಲಿ ಹೇಳಿರೋದ್ರಿಂದ ಇದಕ್ಕೆಲ್ಲ ಒಂದು ಕಾರಣ ಅನಿಸುತ್ತೆ. ಈಗೇನು ನಾನು ಇಲ್ಲಿ ಇಲ್ಲಿ ಬಂದು ಸ್ಟಾರ್ಟಿಂಗ್ ಬಂದಾಗ ಫಸ್ಟ್ ಏನಾದರೂ ಸಮುದಾಯ ಆರೋಗ್ಯ ಕೇಂದ್ರ ಇತ್ತು, ಅವಾಗ ಇದ್ದಿರ್ತಕ್ಕಂಥ ಆಡಳಿತ ವಿದ್ಯಾರ್ಥಿ ಚಂದ್ರಯ್ಯನವರು ನನ್ನನ್ನು ಉತ್ತೇಜನ ಮಾಡು ನೀವು ಕೆಲಸ ಮಾಡಬೇಕು ಯಾಕಂದರೆ ಅವಾಗ ಇದ್ದಿದ್ದೇ ನಾವು ಇಬ್ಬರೇ ಇದ್ದಿದ್ದು ಸ್ಟಾಫ್ ಇದ್ದಿದ್ದು ಅವಾಗಿಂದನೂ ನಾವು ತುಂಬಾ ಈಗ ಒಂದು ಎಲ್ಲ ವೈದ್ಯರ ಜೊತೆ ಆಗಲಿ ಮತ್ತು ನಮ್ಮ ಸಹೋದ್ಯೋಗಿಗಳ ಜೊತೆ ಅಮೀನವಾಗಿದ್ದು ಏನೇ ಕಾರ್ಯಕ್ರಮಗಳು ಬರಲಿ ಏನೀಗ ಹಾಸ್ಪಿಟ್ಲಿಗಿಂತ ಬೇಕು ಅಂತ ಅದನ್ನು ನಾನು ವಾಪಸ್ ಕಳ್ಸೋಕ್ಕೆ ಇಷ್ಟಪಡ್ತಾಯಿಲ್ಲ. ನಾವು ಒಬ್ಬರೇ ಇದ್ರೂ ಅದನ್ನು ತಗೊಂಡು ಇನ್ವಾಲ್ವ್ಮೆಂಟ್ ಅದನ್ನು ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಮತ್ತು ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಒಂದು ಅದನ್ನು ಏನು ಸಂಪನ್ಮೂಲನ ಕ್ರೋಢೀಕರಿಸ್ಕೊಂಡು ನಾವು ಉನ್ನತ ಮಟ್ಟ ಹೋಗೋದಕ್ಕೆ ನಾವು ಅದನ್ನು ಪ್ರಯತ್ನ ಮಾಡಿ ನನ್ನ ಜೊತೆಗೆ ಎಲ್ಲ ಸಿಬ್ಬಂದಿವರೆಗೂ ನಾವು ಏನೇ ಹೇಳೋದ್ರು ನೀವು ಮಾಡ್ತಾ ಇರ್ತಕ್ಕಂಥ ಸರಿ ಇದೆ ಮತ್ತು ಅಧಿಕಾರ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸಹ ನನ್ನ ಜೊತೆ ಬೇಜಗೂಡಿ ನೀವು ಮಾಡಿ ಅದಕ್ಕೆ ಪ್ರೋತ್ಸಾಹ ಮಾಡೋದು ಅದರಿಂದ ನಾನು ಎಲ್ಲ ಈ ಮಟ್ಟಕ್ಕೆ ಏನು ನಮಗೆ ಮುಖ್ಯವಾದಿಕಾರಿಗಳು ಹಿಂದೆ ಇದ್ದಿರ್ತಕ್ಕಂಥ ಎಲ್ಲ ಆಡಳಿತ ವೈದ್ಯಾಧಿಕಾರಿಗಳು ಅವೆಲ್ಲ ಸಹಕಾರ ಕೊಡ್ತಾರೆ. ಎಲ್ಲ ವೈದ್ಯಾಧಿಕಾರಿಗಳಾಗಲಿ ಸಿಬ್ಬಂದಿವರ್ಗವಾಗಲಿ ಏನೇ ನಮಗೆ ಈಗ ನಾವು ರಾಷ್ಟ್ರ ಮಟ್ಟದಲ್ಲಿ ಏನು ಈಗ ನಾವು RSV ಅನ್ನೋದನ್ನು ನಾವು ಮೊದಲು ಇಡೀ ನಮ್ಮ ಸ್ಟೇಟ್ ಲೆವೆಲ್ಗೆ ಫಸ್ಟ್ ತೊಗೊಂಡಿದ್ದೆ. ಅವಾಗ ನಾವು ಇದ್ದಿದ್ದೆ ನಮಗೆ FDC ಆಗಿದ್ದೆ. ಅವಾಗ ನಮ್ಮಲ್ಲಿ ಅದನ್ನು ಮಾಡೋದಕ್ಕೇ ಎಲ್ಲರೂ ಕೆಲವು ಎಲ್ಲ ತಾಲೂಕು ವೈದ್ಯರಿಗೆ ತಾಲೂಕು ಹಾಸ್ಪಿಟ್ಲಿಗೆ ಬೇಡ ನಮಗೆ ಸ್ಟಾಫ್ ಇದೆ ಕಂಪ್ಯೂಟರ್ ನೋಡಿ ಇದ್ರೇ ಮಾಡೋಕ್ಕಾಗೋದು ಇದರ ಮಾಡೋಕ್ಕಾಗಲ್ಲ ಅಂತ. ಬಟ್ ಆದರೂ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ನಮ್ಮ ಜೊತೆ ಎಲ್ಲರೂ ಸಹಕಾರ ಕೊಟ್ಟರು. ವೈದ್ಯಾಧಿಕಾರಿಗಳು ನೀವು ಮಾಡಿ ನಾವು ಪೇಷಂಟ್ಸ್ಗಳೆಲ್ಲ ಅದೇ ಥರನೇ ಬಂದರು. ಹಿಂದೆ ಇದ್ದಿದ್ದಂಥ ಎಲ್ಲ ಆಡಳಿತ ವೈದ್ಯಾರ್ಥಿಗಳು ನಮ್ಮ ಬೇಣಿ ಕಾಲೇಜ್ ಇಬ್ಬರು ಇದ್ದರು ಅಷ್ಟೇ ಪೇಷಂಟ್ಗಳು ಬರ್ತಿದ್ರು. ನಾವು ಅದನ್ನು ಸಂಪನ್ಮೂಲನ ಕ್ರೋಢೀಕರಿಸ್ಕೊಳ್ಳೋಕೆ ತುಂಬಾ ಸಹಕಾರ ಆಯಿತು. ಇದೆಲ್ಲ ಕ್ರೋಢೀಕರಿಸ್ಕೊಂಡು ಏನೀಗ ಅವ್ರು ಏನು ಮಾಡ್ತಾರೆ ಈಗ ಹಾಸ್ಪಿಟಲ್ ಬಂದಾಗ ಪೇಷಂಟ್ ಬರ್ತಿತ್ತು ನಮ್ಮಲ್ಲಿ ಸಂಪನ್ಮೂಲ ಇದ್ರೆ ತಾನೇ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಮತ್ತೆ ಇನ್ನೊಂದು ಪೇಷಂಟ್ ಬರೋಕ್ಕೆ ಸಹಕಾರ ಆಗ್ತಾಯಿದೆ. ನಾವೇನು ಮಾಡ್ತೇವೆ ಈ ನಮ್ಮಲ್ಲಿ ದುಡ್ಡೇ ಇದ್ದಿದ್ರೆ ನಾವೇನು ಮಾಡೋಕ್ಕೆ ಸರ್ಕಾರದಿಂದ ಏನು ಮಾಡ್ತಿದ್ರು ಒಂದು ಲಿಮಿಟೇಷನ್ ಇರ್ತಿತ್ತು ಪ್ಯಾಕೇಜ್ ಅಂತ ಕೊಡ್ತಿದ್ರು.
ಅವಾಗೆಲ್ಲ ಜಿಎಂಎಸ್ಸಿನ ಡ್ರಗ್ಸ್ ಇಷ್ಟೇ ಕೊಡಬೇಕು ಅಂತಿದ್ರು. ನಮ್ಮಲ್ಲಿ ಬರ್ತಾಕೆ ಜನ ಜಾಸ್ತಿ ಬರ್ತಾರೆ, ಅದನ್ನು ಪರ್ಚೇಸ್ ಮಾಡ್ಕೊಳ್ಳೋಕ್ಕಾಗಿ ಸರ್ಕಾರದ ಅನುದಾನಕ್ಕಲ್ಲ ಅದು ಅನುದಾನ ಸಹ ಸಿಗೋದು ಕಷ್ಟ ಆಗ್ತಾ ಇದೆ. ಅದೇ ಟೈಮ್ಗೆ ನಾವೇನು ಮಾಡಿದ್ವಿ, ಇದರಿಂದ ನಾವು ಈ ಆರ್ ಎಸ್ ಬಿನ ಸಂಪನ್ಮೂಲ ಕೂಡಿಕರಿಸ್ಕೊಂಡು ಅವ್ರಿಗೇನು ನಮ್ಮನ್ನು ಬೇಡಿಕೆ ಇಡ್ತಾರೆ, ಆ ಬೇಡಿಕೆನ ಮ್ಯಾಕ್ಸಿಮಮ್ ಒಂದು 90% ಅದನ್ನು ನಾವು ಸರ್ವ್ ಮಾಡಿದ ತಕ್ಷಣ ಮತ್ತೆ ನಾನು ಪೇಷಂಟ್ಸ್ಗಳು ನಮ್ಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೆಲ್ಲ ನಾನು ಎಲ್ಲ ಸಿಬ್ಬಂದಿ ಬರೋದ್ರು ಸಹ ಅವರು ಕಾಯಾವಚ ಮತ್ತು ಕೆಲಸ ಮಾಡಿದ್ರು, ವೈದ್ಯಾಧಿಕಾರಿಗಳು ಸಹ ಕೆಲಸ ಮಾಡೋರು. ಆದರೆ ಪ್ರಶಸ್ತಿ ನನಗೆ ಬಂದಿದೆ ಅಂತಲ್ಲ, ಬಟ್ ಆದರೆ ಇದು ಇಡೀ ಇನ್ಸ್ಟಿಟ್ಯೂಷನ್ಗೆ ಬಂದಿದೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಅವರೆಲ್ಲ ಮಾಡಿರೋದಕ್ಕೋಸ್ಕರ ಬಟ್ ಏನಂದರೆ ಒಂದು ಮುಂದಾಳತ್ವ ನಮಗೆ ಬೇಕಾಗಿರೋದಕ್ಕೋಸ್ಕರ ಸುಮ್ಮನೆ ಅಷ್ಟೇ ನನಗೆ ಗುರುತಿ ಅಷ್ಟುಬಿಟ್ರೆ. ಆದರೆ ನನಗೆ ಅವರೆಲ್ಲ ಸಹಕಾರ ಇದಕ್ಕೋಸ್ಕರ ನಿರ್ಧಾರ ಆಗಿದೆ. ಅದೇ ರೀತಿಯೇ ನನ್ನ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ನನ್ನ ಒಂದು ಸೀನಿಯರ್ಸ್ ಏನಿದ್ದಾರೆ, ನಮ್ಮ ಸತೀಶ್ ಆಗಲಿ ಮತ್ತು ಎಲ್ಲ ನಮ್ಮ ಜಿ ಎಗಳು ಸೀನಿಯರ್ಸ್ ಏನಿದ್ದಾರೆ, ಅವರೆಲ್ಲ ಮಾರ್ಗದರ್ಶನ ಕೊಟ್ಟು ಈ ಥರ ಮಾಡ್ಬೋದು ಹಿಂಗೆ ಮಾಡ. ನನಗೂ ಸಹ ಸ್ಟಾರ್ಟಿಂಗಲ್ಲಿ ಏನು ಗೊತ್ತಿರಲಿಲ್ಲ. ಜಿಲ್ಲಾಸ್ಪತ್ರೆ ಹೋದಾಗ ಅಲ್ಲಿಯೂ ಸಹ ಎಲ್ಲರೂ ಅವ್ರ ಸೀನಿಯರ್ಸು ನಮ್ಮ ಸೀನಿಯರ್ಸ್ ಏನಾದ್ರು ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ನೀವೇ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಕೊಂಡು ನಿಮ್ಮಲ್ಲಿ ಬರ್ತಕ್ಕಂಥ ಸಂಪನ್ಮೂಲದಿಂದ ನಿಮಗೆ ಬೇಕಾದ ಡಾಟಾ ಎಂಟ್ರಿ ಆಪರೇಟರ್ ತೊಗೊಬೋದು, ಕಂಪ್ಯೂಟರ್ ತೊಗೊಬೋದು, ಎಕ್ವಿಪ್ಮೆಂಟ್ಸ್ಗಳು ತೊಗೊಬೋದು, ಇದನ್ನೆಲ್ಲ ನಾವು ಅವೆಲ್ಲ ಕೇಳಿದಂಗೆ ನಾವು ಒದಗಿಸ್ಬೋದು. ಅದೇ ರೀತಿ ಅದು ಉಪಯೋಗ ಆಯಿತು ನಮಗೂ ಒಂಥರ, ಎಲ್ಲೋ ಒಂದು ಕಡೆ ಸಂತೋಷ ಆಯಿತು. ಎಕ್ವಿಪ್ಮೆಂಟ್ ತೊಗೊಂಬಂದು ಇಟ್ಟಾಗ ಅದು ಉಪಯೋಗಿಸ್ತಿಲ್ಲ ಅಂತಂದರೆ ಮಾಡಿನೂ ಪ್ರಯೋಜನ ಇಲ್ಲ ಇರ್ತೀವಿ. ಆದರೆ ಬಟ್ ಈಗ ನಾವು ಮಾಡ್ತಕ್ಕ ಮಾಡಿದ್ದು ತುಂಬಾ ಒಂಥರ ಒಂದು ನಮ್ಮ ಆತ್ಮತೃಪ್ತಿ ಇದೆ. ಇಷ್ಟೊಂದು ಕೆಲಸ ಮಾಡಿದ್ದಕ್ಕೆ ಒಂದು ಇನ್ಸ್ಟಿಟ್ಯೂಷನ್ಸು ಈ ಮಟ್ಟಕ್ಕೆ ಬೆಳೀತು, ಪೇಷೆಂಟ್ಸು ಒಂದು ಜಾಸ್ತಿ ಆಗಿ ಇದೇ ರೀತಿ ಎಮ್ ಸಿ ಎಚ್ ಆಯಿತು, ಒಂದು ಏಳಿಮೆ ಬರ್ತಾ ಇದೆ. ಅದೇ ರೀತಿ ನಾವು ಜಿಲ್ಲಾ ಮಟ್ಟದಲ್ಲಿ ಇಡೀ ಒಳ ರೋಗಿಗಳಿಗೆ ನಾವು ಪತ್ತೆಹಾರ ಸೌಲಭ್ಯನ ಎಲ್ಲಿ ಮಾಡಿದ್ವಿ? ಹಿಂದೆ ಏನು ನಮ್ಮ ತುಮಕೂರು ಡಿಸ್ಟ್ರಿಕ್ನಲ್ಲಿ ತಿಪ್ಟೂರು ಮತ್ತು ಮಧುಗಿರಿ ಅಂತ ಹೇಳ್ಬಿಟ್ಟು ಎರಡು ಜನರಲ್ ಆಸ್ಪತ್ರೆ ಅಟ್ ಎ ಆದಾಗ ಅಲ್ಲಿಗೆ ಏನಾಗಿತ್ತು, ಎಲ್ಲ ಮಾನವ ಸಂಪನ್ಮೂಲ ಇದ್ದಿದ್ದಕ್ಕೋಸ್ಕರ ಅಲ್ಲಿ ಮಾಡ್ತಾ ಇದ್ದಾರೆ. ಬಟ್ ನಾವು ಅದನ್ನು ನನಗೆ ಹಿಂದೆ ಇದ್ದ ರಮೇಶ್ ಡಾಕ್ಟರ್ ಏನು ಮಾಡ್ತೀವಿ, ಇಲ್ಲ ನಾವು ಇಲ್ಲಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಮಗೆ ಪೇಷಂಟ್ ಜಾಸ್ತಿ ಇತ್ತು, ಅದನ್ನು ಮಾಡೋಕ್ಕೆ ನಿಮ್ಮಲ್ಲಿ ಗ್ರೂಪ್ ಡಿ ಇಲ್ಲ ಅಂತ. ಆಗ ನಾವೇನು ಮಾಡಿ ಅದನ್ನು ಪತ್ತೆಹಾರ ರೆಡಿಮೇಡ್ ಫುಡ್ ಅಂತ ಮಾಡಿಕೊಂಡು ಎಲ್ಲ ಒಳರೋಗಿಗಳಿಗೆ ಕೊಟ್ಟಾಗ ಇದೇ ನಮಗೆ ಏನೀಗ ಡಿ ಎಚ್ ಓ ಕುಣಿಗಲ್ ಆಗಿದೆ, ಕುಣಿಗಲಲ್ಲಿ ಸಿ ಎಂ ಆಗಿದ್ದಾರೆ, ಸುಮಾರು ಸಲ ಬಂದಿದ್ದಾರೆ ನಮ್ಮ ಹತ್ರ ಬಂದು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ನೀವು ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮನ್ನು ಗುರುತಿಸಿ ಅದೇ ವಿಷಯಕ್ಕೆ ಅವ್ರು ಹೇಳ್ತೀರ ಮೊನ್ನೆ ಹೋದಾಗ ನಮ್ಗೆ ಹೇಳ್ತೀರ ಇದನ್ನೆಲ್ಲ ನಿಮ್ಮನ್ನು ಗುರುತಿಸಿ ನಾನು ಮಾಡಿದ್ದೀನಿ, ನಿಮ್ಮ ಸೇವೆ ನಮಗೆ ಅಗತ್ಯ ಇತ್ತು ಅದಕ್ಕೋಸ್ಕರ ನಿಮ್ಮನ್ನು ಸೆಲೆಕ್ಟ್ ಮಾಡಿ ನಾನು ಹೇಳೋದು ತುಂಬಾ ಸಂತೋಷ ಆಯಿತು. ನಿಮಗೆ ನಾನು ಸೇವೆ ಮಾಡಿದ್ರೆ ನಾವು ಏನೋ ಸರ್ಕಾರಕ್ಕೆ ಸೇವೆ ಮಾಡಿದ್ವಿ, ಬಟ್ ಒಂದು ವಿಶೇಷ ಒಂದು ಸೇವೆ ಮಾಡಿದ್ರೆ ನಮಗೂ ಒಂಥರ ಈ ಥರ ಗುರುತಿಸಿ ಕೊಟ್ಟಿರೋದ್ರಿಂದ ಒಂಥರ ಆತ್ಮತೃಪ್ತಿ ಅನಿಸುತ್ತೆ. ಗ್ರಾಮೀಣ ಪ್ರದೇಶದ ಭಾಗದಲ್ಲಿ ಚಿಕನ್ ಗುನ್ಯಾ, ಮಲೇರಿಯಾ, ಕ್ಷಯ, ಕುಷ್ಠ, ಡೆಂಗ್ಯೂ ರೋಗಗಳ ನಿಯಂತ್ರಣಕ್ಕೆ ಸೇವೆ ಸಲ್ಲಿಸಿರುವ ಹಿರಿಯ ಆರೋಗ್ಯ ಸಹಾಯಕರಾದ ಶ್ರೀನಿವಾಸ್ ಮೂರ್ತಿ ಕೆವಿಯವರನ್ನು ವಿಶ್ವ ಆರೋಗ್ಯ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಮಟ್ಟದ ಅತ್ಯುನ್ನತ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಮೂರ್ತಿ ಕೆವಿಯವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಕುಷ್ಠವರ್ಗ, ಮಲೇರಿಯಾ, ಚಿಕನ್ ಗುನ್ಯಾ, ಬೇರೆ ಈ ಸಾಂಕ್ರಾಮಿಕ ರೋಗಗಳು ಎಲ್ಲ ಹರಡದಂಗೆ ಒಂದು ರೀತಿ ತಡೆಗಟ್ಟೋದು, ಮುಂಜಾಗ್ರತೆ ಕ್ರಮ ಮಾಡೋದು, ಇದಕ್ಕೆಲ್ಲ ತುಂಬ ಬಡ ರೈತರು ಬಡ ಇವರಿಗೆಲ್ಲ ಆಸಕ್ತಿಯನ್ನು ಇರೋದು ಶ್ರೀನಿವಾಸ್ ಹಿರಿಯ ಆರೋಗ್ಯ ಸಹಾಯಕ ಶ್ರೀನಿವಾಸ್ ಮೂರ್ತಿ ಅವರಿಗೆ ಪ್ರಶಸ್ತಿ ಲಭಿಸಿದೆ. ಇದ್ರ ಬಗ್ಗೆ ಶ್ರೀನಿವಾಸ್ ಮೂರ್ತಿಯವರು ಒಂದು ಎರಡು ಮಾತು. ಎಲ್ಲರಿಗೂ ನಮಸ್ಕಾರ, ನಾನು ಶ್ರೀನಿವಾಸ್ ಮೂರ್ತಿ ಕೆವಿ ಅಂತ. 2008 ನಾನು ಈ ತಾಲೂಕಿನ ವೈದ್ಯಾಧಿಕಾರಿ ಕಚೇರಿಯಲ್ಲಿ ತಾಲೂಕು ಇನ್ಸ್ಪೆಕ್ಟರ್ ಆಗಿ ನಾನು ಫಸ್ಟು ಪ್ರಾರಂಭ ಬಂದೆ. ಪ್ರಾರಂಭದಲ್ಲಿ ಇದೆಲ್ಲ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಎಲ್ಲ ತಾಂಡು ಮಾಡ್ತಾ ಇತ್ತು. ಹಂತ ಹಂತವಾಗಿ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಗಲು ರಾತ್ರಿ ನಾವು ಕಷ್ಟಪಡ್ವಿ. ಸಾವಿರಾರು ಮಲೇರಿಯಾ ಕೇಸ್ಗಳಿದ್ದವು, ಈಗ ಕೇವಲ ಜೀರೋ ಬಂದಿದೆ. ಅವೆಲ್ಲ ಪರಿಶ್ರಮ, ಎಲ್ಲರ ಸೇವೆ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿತ್ತು. ಈಗ ನಮ್ಮ ತಾಲೂಕಿನಲ್ಲಿ ಯಾವುದೇ ಮಲೇರಿಯಾ ಆಗಲಿ, ಡೆಂಗ್ಯೂ ಆಗಲಿ, ಚಿಕನ್ ಗುನ್ಯಾ ಆಗಲಿ, H1N1 ಪ್ರಕರಣಗಳಾಗಲಿ ಕಡಿಮೆ ಆಗ್ತಾ ಇದೆ. ಏನು ಸರ್ಕಾರದ ಗುರಿ 2020 ನಾವು ಮಲೇರಿಯಾನ ಕಂಟ್ರೋಲ್ ಮಾಡಬೇಕು, ಜೀರೋ ತರಬೇಕು ಅನ್ನೋ ಉದ್ದೇಶದ ಎಲ್ಲರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಹೊಂದ್ಕೊಂಡಾಗ ಈ ಕಾರ್ಯಕ್ರಮ ಯಶಸ್ವಿ ನೆರವೇರ್ತದೆ. ಹಾಗೆ ನಾವು ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಎಲ್ಲರ ಸಹಕಾರದಿಂದ ಜಿಲ್ಲೆ ತಾಲೂಕಿನಲ್ಲಿರುವ 40-50 ಕುಷ್ಠರೋಗಗಳನ್ನ ಕರೆದು ಅವ್ರಿಗೆ 1 kg ಅಕ್ಕಿ, 1 ಟವಲ್ಲು, 1 ಪಂಚೆ, 1 MCR ಚಪ್ಪಲಿ, ಅದು MCR ಚಪ್ಪಲಿ ಸರ್ಕಾರದಿಂದಲೇ ಕೊಡುತ್ತೆ. ಹಾಗೆ ಹೆಣ್ಣುಮಕ್ಕಳಿಗೆ 1 ಬ್ಲೌಸು, ಹಾಗೆ ಅವ್ರಿಗೆ 1 kg ಅಕ್ಕಿ ಮತ್ತು ಲಘು ಉಪಹಾರ ವ್ಯವಸ್ಥೆ, ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದು ಅಕ್ಟೋಬರ್ 2. ಪ್ರತಿ ಈಗಾಗಲೇ 5-6 ವರ್ಷದ ನಾವು ಇದು ಎಲ್ಲರ ಸಹಕಾರದ ಇದು ಮಾಡ್ತಾ ಇದ್ದೀವಿ, ಆ ಸೇವೆಯನ್ನು ಗುರುತಿಸಿ. ಹಾಗೆ ನಾನು ಈ ಕಳೆದ 10 ವರ್ಷದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಎಲ್ಲ ರಿಪೋರ್ಟ್ಸ್ ತೊಗೊಂಬರೋದು, ರೆಕಾರ್ಡ್ಸು ಮತ್ತು ಎಲ್ಲ ಅಚ್ಚುಕಟ್ಟು ಆ ಇದರಲ್ಲಿ ಬ್ಯಾನರ್ ಇರ್ಬೋದು, ಪೋಸ್ಟರ್ ಇರ್ಬೋದು, ರಿಪೋರ್ಟ್ಸ್ ಇರ್ಬೋದು, ಜಿಲ್ಲೆ ಕಳಿಸೋದು, ಹಾಗೆ ಎಲ್ಲ PSC ಕಳಿಸುವಂಥ ಒಂದು ಕಾರ್ಯಕ್ರಮ ನೋಡಿ ಈ ಒಂದು ನನಗೆ ಜಿಲ್ಲಾ ಮಟ್ಟದಲ್ಲಿ ಬೆಸ್ಟ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ನನಗೆ ಕೊಟ್ಟಿದೆ. ಅದಕ್ಕೆ ಸಹಕರಿಸಿದ ಜಿಲ್ಲೆಯ DHO ಡಾಕ್ಟರ್ ಚಂದ್ರಿಕಾ ಮೇಡಮ್,
ಹಾಗೂ ಕಾರ್ಯಕ್ರಮ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ನಮ್ಮ ತಾಲೂಕು ವೈದ್ಯರಾದ ಡಾಕ್ಟರ್ ಅಫ್ಜಲ್ ರೆಹಮಾನ್ ಸರ್ ಅವರು ಹಾಗೂ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಡಾಕ್ಟರ್ ಶ್ರೀರಾಜ್ ಸರ್ ಅವರು ಸಹಾಯ ಸಹಕಾರದಿಂದ ನನಗೆ ಈ ಪ್ರಶಸ್ತಿ ಬಂತು. ಈ ಪ್ರಶಸ್ತಿಯನ್ನು ನಾನು ಜಿಲ್ಲೆಯಲ್ಲಿರುವ ಎಲ್ಲ ಇನ್ಸ್ಪೆಕ್ಟರ್ಗಳಿಗೆ ಇದನ್ನು ಈ ಒಂದು ನನಗೆ ಕೊಟ್ಟಿರೋ ಸನ್ಮಾನವನ್ನು ಎಲ್ಲರಿಗೂ ಅರ್ಪಿಸ್ತಾ ಇದ್ದೀನಿ. ಇದು ನನ್ನೊಬ್ಬರ ಕೆಲಸವಲ್ಲ, ಎಲ್ಲರ ಶ್ರಮದಿಂದ, ಎಲ್ಲರ ಪರಿಶ್ರಮದಿಂದ, ಹಗಲು ರಾತ್ರಿ ದುಡಿದ ನನ್ನೆಲ್ಲ ಸಹೋದ್ಯಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಒಂದು ಇದನ್ನು ನಾನು ಅವರಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಶಿರಾ ತಹಶೀಲ್ದಾರ್ ತಿಪ್ಪೇಸ್ವಾಮಿಯವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಶಿರಾ ನಗರಸಭೆ ಚುನಾವಣೆ, ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಮತ್ತು ಶಿರಾ ತಾಲೂಕಿನಾದ್ಯಂತ ಇನ್ನೂ ಹಲವು ಕಡೆ ಮೇವು ಬ್ಯಾಂಕ್ ಸ್ಥಾಪಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಶಿರಾ ತಹಶೀಲ್ದಾರ್ ತಿಪ್ಪೇಸ್ವಾಮಿಯವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಇನ್ನೂ ಯಾವ ಕಡೆ ಮೇವು ಬ್ಯಾಂಕ್ ಮಾಡಬೇಕು, ಇನ್ನೂ ಭಾಳಷ್ಟು ಪರಿಸ್ಥಿತಿ ಇದೆ. ಮತ್ತು ಮೇವಿನ ಸಂಗ್ರಹ ಎಷ್ಟಿದೆ ಸ್ವಲ್ಪ ವಿವರ ಬೇಕಾಗುತ್ತೆ. ಮೇವಿನ ಸಂಗ್ರಹ ಅಂದರೆ ಡೈಲಿ 400 ಬರುತ್ತೆ ಬಳ್ಳಾರಿಯಿಂದ. ಒಟ್ಟು ಶಿರಾ ತಾಲೂಕಿನಲ್ಲಿ 3 ಕಡೆ ನಾವು ಮೇವು ಬ್ಯಾಂಕ್ ಮಾಡಿದ್ದೀವಿ. ಎರಡು ಒಂದು ಅಲ್ಲ 3 ಇರೋದು ಈಗ ಅಲ್ಲಿ ಪಟ್ನಾಯಕ್ನಲ್ಲಿ ಗೌಡಗಿರಿ ಹೋಗ್ಲಿ ಪಟ್ನಾಯಕ್ನಲ್ಲಿ ನಲ್ಲೊಂದು, ಆಮೇಲೆ ಕಳ್ಳಂಬೆಳ್ಳ ಹೋಗ್ಲಿ ಚಿಕ್ಕನಹಳ್ಳಿನಲ್ಲಿ 2 ಪಾಯಿಂಟ್ನಲ್ಲಿ ಆಲ್ರೆಡಿ ನಾವು ಮೇವು ಕೇಂದ್ರ ಓಪನ್ ಮಾಡಿ ಮೇವು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಇನ್ನೂ ಒಂದು ಹುಲಿಕಂಟೆ ಹೋಬಳಿನಲ್ಲಿ ಗಂಡಿಹಳ್ಳಿ ಮಠ ಅಂತೇಳ್ಬಿಟ್ಟು ಅಲ್ಲಿ ಒಂದು ಪಾಯಿಂಟ್ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಅವರು ಒಂದು ನಿಮಿಷ ಅವರು ಮೇವು ಸರಬರಾಜು ಮಾಡೋರು ಇನ್ನೂ ಸ್ಟಾಕ್ ಇಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಂಡೆಯಿಂದ ನಾವು ಗಂಡಿಹಳ್ಳಿ ಮಠದಲ್ಲಿ ವಿತರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸರ್ ಅದೇ ಬೆಂಚ ಗೇಟ್ ಅಲ್ಲಿ ಭಾಳ ಏನಾಗಿದೆ ಅಂದರೆ ಬೆಂಚ ಗೇಟಿಂದು ನನಗೆ ಐಡಿಯಾ ಇಲ್ಲ. ಈ ನೀವು ಬಂದು ಮಧ್ಯಾಹ್ನ ಕೇಳಿದಾಗೆ ನನಗೆ ಬೆಂಚಿಯಲ್ಲಿ ಗೇಟಿಗೂ ಒಂದು ಪ್ರಪೋಸಲ್ ಹೋಗಿದೆ ಅಂತ. ನಾನು ಅಟೆಂಡರ್ ಹತ್ರಕ್ಕೂ ಅನಿಮಲ್ ಹಸ್ಬೆಂಡ್ ಅವ್ರ ಹತ್ರ ಮಾತಾಡಿದೆ, ಅವರು ಹಿಂದೆ ಪ್ರಪೋಸಲ್ ಹೋಗಿದೆ ಅಂತ ಹೇಳಿದ್ರು. ಬಟ್ ಅದು ಇನ್ನೂ ರೈಟಿಂಗ್ ನೋಡಿಲ್ಲ ನಾನು. ಇತ್ತು ಅಂದರೆ ಅದಕ್ಕೂ ವಿತರಣೆ ಮಾಡೋಕ್ಕೆ ನಾವು ಪ್ರಪೋಸಲ್ ತಗೊಂಡು ಆದೇಶ ತಗೊಂಡು ನನ್ನ ಜಿಲ್ಲಾಧಿಕಾರಿಗಳನ್ನು ಆದೇಶ ತಗೊಂಡು ನಾವು ಮಾಡ್ತೀವಿ. ಬಟ್ ಈಗ ಏನಾಗಿದೆ ಅಂದರೆ ಶಿರಾದಲ್ಲಿ 3 ಪಾಯಿಂಟನ್ನೇ ಈಗ ಇದಾಗಿರೋದು ರನ್ನಿಂಗ್ ಇರೋದು, ಅದು ಇದಾಯ್ತು ಅಂದರೆ ನಾನು ಸಾಹೇಬರ ಹತ್ರ ಮಾತಾಡ್ತೀನಿ. ಸರಿ, ಗೋಶಾಲೆಗಳು ತೆಗೆಯೋದು ಇಲ್ಲ, ಗೋಶಾಲೆ ತೆಗೆಯುವಂಥ ಉದ್ದೇಶ ಸರ್ಕಾರದಲ್ಲಿ ಇಲ್ಲ. ನೀವು ಬೇಕು ಎಷ್ಟು ತಿಂಗಳು ಮುಂದುವರಿಯುತ್ತೆ? ಇಲ್ಲ, ಮನಸ್ಸು ಮಳೆ ಬರೋವರೆಗೆ. ಮಳೆ ಬೇಗನೆ ಮಳೆ ಪ್ರಾರಂಭ ಆಯಿತು ಅಂದರೆ ಇನ್ನೇನು ಕಾಪಾಡುತ್ತೆ. ಒಟ್ಟು ಜೂನ್ ತಿಂಗಳವರೆಗೂ ಆಗ್ಬೋದು ಅಂತ ಇದೆ. ಸರ್, ಶಿರಾ ನಗರಸಭೆದು ಅನೌನ್ಸ್ ಆಗಿಲ್ಲ. ಶಿರಾ ನಗರಸಭೆದು ಕೋರ್ಟ್ನಲ್ಲಿದೆ. ಶಿರಾ ನಗರಸಭೆದು ಅಂತಂದರೆ ಈಗ ಮೀಸಲಾತಿ ವಿಚಾರದಲ್ಲಿ ಕೋರ್ಟಿಗೆ ಹೋಗಿತ್ತು, ಹೈಕೋರ್ಟ್ನಲ್ಲಿ ಹೋಗಿ ಅದೇನು ಪೆಂಡಿಂಗ್ ಇದೆ, ಕೇಸ್ ಪೆಂಡಿಂಗ್ ಇರೋದ್ರಿಂದ ಅದು ನಗರಸಭೆ ಚುನಾವಣೆಯಲ್ಲಿ ಯಾವುದೇ ಆದೇಶ ಬರಲಿಕ್ಕಿಲ್ಲ. ಇದು ಕೋರ್ಟ್ ಆದೇಶ ಬರೋವರೆಗೂ ಎಲೆಕ್ಷನ್ ಯಾವುದು ಪ್ರೋಸೆಸ್ ನಡೆಯಲ್ಲ ಸರ್? ಅಂತಿಮ ಆದೇಶ ಕೋರ್ಟ್ನಲ್ಲಿ ಅಂತಿಮ ಆದೇಶ ಆದಮೇಲೆ ಅದು ಅಲ್ಲಿವರೆಗೂ ತಡೆ ಇರ್ತಲ್ಲ, ಅದು ಮಾಡದೇ ಇಲ್ಲ, ಆದೇಶನೇ ಮಾಡಲ್ಲ ಚುನಾವಣಾ ಆಯೋಗ. ಸರ್, ಎಲ್ಲಿಯವ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾನ ತೆರವಾಗಿದ್ದು, ತೆರವಾಗಿದ್ದರಿಂದ ಎರಡೂ ಸ್ಥಾನಕ್ಕೂ ಚುನಾವಣೆ ಮಾಡಲಿಕ್ಕೆ ಮೊನ್ನೆ ಉಪವಿಭಾಗಾಧಿಕಾರಿಗಳಿಂದ ಆದೇಶ ಆಗಿತ್ತು. ಇಂದು ನಾನು ಗೊತ್ತುಪಡಿದ ಅಧಿಕಾರಿಯನ್ನಾಗಿ ಮಾಡಿದ್ದು ಚುನಾವಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಇಂದು ಚುನಾವಣೆ ಮಾಡಿದ್ವಿ. ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರ ಬಂದಿದ್ದವು, ಉಪಾಧ್ಯಕ್ಷ ಸ್ಥಾನಕ್ಕೂ 2 ನಾಮಪತ್ರ ಬಂದಿದ್ದವು. ಅವರು ನಿಗದಿತ ಅವಧಿಯಲ್ಲಿ ಯಾರೂ ನಾಮಪತ್ರ ವಾಪಸ್ ತಗೊಂಡೇ ಇದ್ದ ಕಾರಣದಿಂದ ಚುನಾವಣೆ ನಡೆಸಿದ್ವಿ. ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಚುನಾವಣೆ ನಡೆಸಿದ್ವಿ. ಅಧ್ಯಕ್ಷರ ಸ್ಥಾನಕ್ಕೆ ಬಸವರಾಜು ಅಂತೇಳಿ ಆಯ್ಕೆಯಾದರು, ಉಪಾಧ್ಯಕ್ಷರ ಸ್ಥಾನಕ್ಕೆ ತಾರಕೇಶ್ವರಿ ಅಂತೇಳಿ ಆಯ್ಕೆಯಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ನೇಮಕಾತಿ ಆದರು. ಒಟ್ಟು 13 ಸ್ಥಾನ ಅಲ್ಲಿ ಪಂಚಾಯತಿನಲ್ಲಿ.
ಒಬ್ಬ ಏಳು ಸ್ಥಾನದಿಂದ ಇಬ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಏಳು ಸ್ಥಾನದಿಂದ ಆಯ್ಕೆ. ಶಿರಾ ತಾಲೂಕು ಗೋಪಾಲ ದೇವರಹಳ್ಳಿಯ ತಾಲೂಕ್ ಪಂಚಾಯತ್ ಸದಸ್ಯರಾದ ಪುಟ್ರಾಜುರವರು ಬೆಂಚಿ ಗೇಟ್ನಲ್ಲಿ ಮೇವು ಬ್ಯಾಂಕ್ ಸ್ಥಾಪಿಸಲು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಶಿರಾ ತಾಲೂಕ್ ಗೋಪಾಲ ದೇವರಹಳ್ಳಿಯ ತಾಲೂಕ್ ಪಂಚಾಯತ್ ಸದಸ್ಯರಾದ ಪುಟ್ರಾಜು ಬೆಂಚಿ ಗೇಟ್ನಲ್ಲಿ ಮೇವು ಬ್ಯಾಂಕ್ ಸ್ಥಾಪಿಸಲು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ತಾಲೂಕ್ ಪಂಚಾಯತ್ ಸದಸ್ಯ ಪುಟ್ರಾಜುರವರನ್ನು ಬೆಂಚಿ ಗೇಟ್ನಲ್ಲಿ ಮೇವು ಬ್ಯಾಂಕ್ ಸ್ಥಾಪನೆಯ ಅವಶ್ಯಕತೆಯ ಬಗ್ಗೆ ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ವ್ಯವಸಾಯ ಮಾಡಿರ್ತಾರೆ, ಈಗ ಸರ್ಕಾರದಿಂದ ಮೇವಿನ ಬ್ಯಾಂಕ್ ಮಾಡ್ತಿದ್ದಾರೆ. ಮೇವಿನ ಬ್ಯಾಂಕ್ ಮಾಡ್ತಾ ಇರೋದ್ರಿಂದ ಅನುಕೂಲ ಆಗ್ತದೆ, ಯಾಕಂದ್ರೆ ಜಾನುವಾರು ಕಸಾಯಿ ಕಾಣೆ ಹೋಗೋದು ನಿಲ್ತಾ ಇದೆ, ನಿಲ್ಲುತ್ತೆ. ಅದರಲ್ಲಿ ಇನ್ನು ಕೊಡೋದು ಜೊತೆಗೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಎರಡು ವೀಕ್ಸ್ ಒಂದ್ ಕಡೆ ಮೇವು ಬ್ಯಾಂಕ್ ಮಾಡ್ತಾರೆ. ಒಬ್ಬ ರೈತ ಒಂದು ಬ್ಯಾಂಕ್ ಅಲ್ಲಿ ಈಗಾಗಲೇ ಎರಡ್ ಕಡೆ ಮೇವು ಬ್ಯಾಂಕ್ ಮಾಡಿದ್ರು, ಒಂದು ಮುಖಪಟ್ಟಿ, ಇದು ಪಡ್ಡಿ, ಒಂದು ಸಿಗ್ನಳ್ಳಿ, ಒಂದ್ ಎರಡ್ ಕಡೆ ಮಾಡಿದ್ರು. ಶಿರಾ ತಾಲೂಕಲ್ಲಿ ಎರಡ್ ಕಡೆ ಮಾಡಿ ಸಿಗ್ನಳ್ಳಿ ಮುಖಪಣ್ಣ ಹೋಗಿ ಸೇರಿ ಅಂದ್ರೆ ಎರಡು ಊರಿಗ ಕಳ್ಳಬೆಳ್ಳ ಮತ್ತು ಮುಖಪಣ್ಣ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಸಿಗ್ನಳ್ಳಿ ಮಾಡಿದ್ದಾರೆ. ಬುಕಾಪಟ್ಟಣ ಹೋಬಳಿ ಅದು ಗುಬ್ಬಿ ತಾಲೂಕು ಬಾರ್ಡರ್ನಿಂದ ಬರೋ ರೈತರಿಗೆ ಒಂದು ಹಸುಗೆ 5 ಕೆಜಿ ಅಂತೇನೆ 15 ದಿವಸಕ್ಕೆ 75 ಕೆಜಿ ಕೊಡ್ತಾರೆ. 75 ಕೆಜಿ ಅವನು ಟ್ರಾನ್ಸ್ಫರ್ ಮಾಡೋದು ಕಷ್ಟ. ಅವನು ಹೋಬಳಿ ಬಾರ್ಡರ್ನಿಂದ ಬಂದು ಸಿಗ್ನಳ್ಳಿ ತಗೊಂಡೋಗ್ಬೇಕು ಅಂದಾಗ ಇವ್ರು 2 ರೂಪಾಯಿ ಕೊಟ್ಟರು ಒಂದು ಅನುಕೂಲ ಆಗೋದಿಲ್ಲ, ಅವನು ಆ ಕಷ್ಟ ಬೇಡ ಅಂತೇಳಿ ಬರೋದೇ ಇಲ್ಲ. ಕೃಷಿಗೆ ಸಂಬಂಧಪಟ್ಟಂತ ದನಗಳು ಒಂದು ನಾಟಿ ದನಗಳನ್ನು ಕಟ್ಕೊಂಡಿದ್ದಾನೆ. ನಾಟಿ ದನಗಳು ಅವನು ಇವತ್ತು ಏನು ಅನುಕೂಲ ಬರ ಕುಡಿಯಕ್ಕೆ ನೀರಿಲ್ಲ ಮೇವಿಲ್ಲ ಅಂದಾಗ ಏನು ಮಾಡ್ತಾನೆ, ಅವನ್ನ ಮಾರಾಟ ಮಾಡಿಬಿಡ್ತಾನೆ. ನಾಳೆ ದಿವಸ ವ್ಯವಸಾಯಕ್ಕೆ ಕೃಷಿಗೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಈಗ ಒಂದ್ ಜೊತೆ ದನ ಒಂದು ಬಿತ್ತನೆಗೆ ಹೋಗ್ಬೇಕು ಅಂದ್ರೆ 3,000 ಒಂದಿನ ಬಾಡಿಗೆ ತಗೊಳ್ತಾರೆ. ನಾಳೆ ದಿವಸ ಈಗೆಲ್ಲ ಕಳ್ಕೊಂಡು 5,000 ಆದಾಗ ರೈತರು ಬಾಡಿಗೆ ಮಾಡ್ಸಕ್ಕಾಗುತ್ತ ಅಥವಾ ಕೃಷಿ ಚಟುವಟಿಕೆ ನಡೆಸಕ್ಕಾಗುತ್ತ? ಅದಕ್ಕೆ ದಯಮಾಡಿ ನಾನು ತಹಶೀಲ್ದಾರಿಗೆ ಮತ್ತೆ ಇಲಾಖೆಗಳಿಗೆ ಎಲ್ಲರಿಗೂ ಕೇಳೋದಿಷ್ಟೇ, ನಮ್ಮ ಹೋಬಳಿಗೆ ನಮ್ಮ ಜನರು ಹೋಬಳಿಗೆ ಎಷ್ಟು ಜಾನುವಾರುಗಳು ಗಣತೀವಿ ಅದು ಗೋಪದಹಳ್ಳಿ ಪಂಚಾಯತಿ. ನಮ್ಮ ಪಂಚಾಯತಿಗೆ ನಮ್ಮ ಗೋಪದಹಳ್ಳಿ ಗೇಟಲ್ಲಿ ಹಿಂದೆ ಏನು ಮಾಡಿದ್ರು ಗೋಶಾಲೆನೆ ಅದೇ ಜಾಗದಲ್ಲಿ ಸುಭಾಷ್ ಬೇಕು ದೇವಸ್ಥಾನ ಅಂತ ಗೋಶಾಲೆ ಅವರು ಬೇವು ಬ್ಯಾಂಕ್ ಅಂತ ಮಾಡಿದರೆ ದೊಡ್ಡಗಾರ ಪಂಚಾಯತಿ ಮತ್ತು ಇದು ಕಳ್ಳಮೇಳ ಪಂಚಾಯತಿ ಈಗ ಎಲ್ಲವರು ಎಲ್ಬಾಗಿ ಪಂಚಾಯತಿ ಎಲ್ಲವರು ಹತ್ರ ಆಗ್ತದೆ. ಸಣ್ಣ ಪುಟ್ಟ ರೈತನೇ ಒಂದು ಹಸು ಇದ್ರೆ ಅವನು 15 ಕೆಜಿ ತಗೊಂಡು ಹೋಯ್ತಾನೆ, ಅವನಿಗೆ ಅವನು ಒಂದು ವಾರದವರೆಗೆ ಆ ವಸ್ತುನ ಜೀವ ಉಳಿಸ್ಕೊಳ್ತಾನೆ, ಮಳೆ ಬಂದಮೇಲೆ ಅವನು ಅವನ ವೃತ್ತಿ ಅವನು ಮಾಡ್ಕೊಳ್ತಾನೆ. ಅದಕ್ಕೆ ದಯವಿಟ್ಟು ತಾಲೂಕು ದಂಡಾಧಿಕಾರಿಗಳು ಅದನ್ನ ಗಮನಕ್ಕಿಟ್ಕೊಂಡು ಇವತ್ತಿನಿಂದ ನಾಳೆನೇ ಬೆಚ್ಚಗೆಟ್ಟಲ್ಲಿ ಘೋಷಣೆ ಮಾಡ್ಕೊಳ್ಬೇಕು. ಸರ್, ನಿಮ್ಮ ಎಷ್ಟು ಸರ್ ಅದು ನನಗೆ ಮಾಹಿತಿ ಪಕ್ಕ ಗೊತ್ತಿಲ್ಲ. ಹಿಂದೆ ಈಗ 5 ವರ್ಷದಿಂದ ಒಟ್ಟಿಗೆ ಮುಖಪಟ್ಟು ಹೋಗ್ಲಿಕ್ಕೆ ಹೆಚ್ಚು ಇರೋದು ನಮ್ಮ ಜಾನುವಾರುಗಳ ಸಂಖ್ಯೆ ಗೋಪದಹಳ್ಳಿ ಪಂಚಾಯತ್ ಅಂದ್ರೆ ಎಲ್ಲ ರೈತರು ಮನೆಯಲ್ಲೂ ಈ ಕೃಷಿ ಸಂಬಂಧ ಚಟುವಟಿಕೆಗೆ ದನಗಳು ಇಟ್ಕೊಂಡಿದ್ದಾರೆ ಮತ್ತೆ 5 ಇಟ್ಕೊಂಡಿದೆ. ಅದಕ್ಕೋಸ್ಕರ ಅಲ್ಲಿ ಏನ್ ಮಾಡ್ಬೇಕು ನಾವೀಗ ಅವ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ವಿ. ಕುಡಿಯೋಕ್ಕೆ ನೀರುಗಳು ಇಲ್ಲ, ಯಾಕಂದ್ರೆ ನಾವು ನರೇಗಾದಲ್ಲಿ ಎಲ್ಲ ತೊಟ್ಟಿಗಳು ಮಾಡಿಕೊಡ್ಬೇಕು ಅಂತ ಹೇಳಿ ಆಕ್ಷನ್ ಪ್ಲಾನ್ ಮಾಡಿ ಕುಡಿಯೋಕ್ಕೆ ನೀರು ಕೊಡ್ಬೇಕು ಅಂತ ಹೋರಾಟ ಮಾಡಿದ್ವಿ, ಕೊಟ್ಟಿದ್ದೀವಿ ಕೆಲವರಿಗೆ. ಅದೇ ರೀತಿ ಈಗ ತಹಶೀಲ್ದಾರ್ ಕೂಡ ದೊಡ್ಡ ಮನಸ್ಸು ಮಾಡಿ ನಮ್ಮ ಬೆಂಚಿಗೆಟಿಂಗ್ ಮಾಡಿಕೊಟ್ರೆ ಈ ಶಾಸಕರು ಗಮನ ಕೊಟ್ಟರು. ಶಾಸಕರು ದಯವಿಟ್ಟು ಈ ವಿಚಾರದಲ್ಲಿ ಗಮನ ತಗೊಳ್ಳಿ, ನಮಗೆ ಸಹಾಯಕರ ಮಾಡ್ತಾರೆ. ಮತ್ತೆ ನೀವು ಮಾತಿದ್ದವರು ನೀವು ಎಲ್ಲ ಇಲಾಖೆಗೆ ತಿಳಿಸ್ತೀರಾ ಅಂತೇಳಿ ಹೇಳ್ಕೊಂಡು ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.